हाय हेलो नमस्ते ए ए वर्ल्ड यूट्यूब चैनल के स्वागत विवो प्रो कबड्डी लीग सीजन 9 हराजु प्रक्रियु इदे आगस्ट 5 मत्तु 6 रंदु मुंबई नडेयलिद्दु इदर नेर प्रसारवु स्टार स्पोर्ट्स नेटवर्क मत्तु डिस्नी प्लस हॉटस्टार प्रसारवागलिदे। टूर्नियल्ली भागवहिसुव एल्ल 12 तंडगळु ईगागले तावु रिटेन माडिकोंड आटगार पट्टियन्नु प्रकटिसिवे। इदर जोतेगे रिटेन आगदे उळिदिकोंड आटगाररु आगस्ट 5 मत्तु 6 रंदु नडेयलिरुव आक्षन् नल्लि कानिसिकोळ्ळुत्तारे। ಯಾವ ತಂಡಗಳು ಯಾವ ಆಟಗಾರರನ್ನು ರಿಟೈನ್ ಮಾಡಿಕೊಂಡಿವೆ ಎಂಬುದರ ಪಟ್ಟಿಯನ್ನು ನೋಡೋಣ। ತಂಡಗಳು ರಿಟೈನ್ ಮಾಡಿಕೊಳ್ಳಲು ವಿವಿಧ ತರವಾದ ಆಯ್ಕೆಗಳ ಗುಂಪನ್ನು ಮಾಡಿದ್ದು ಎಲೈಟ್ ಕ್ಯಾಟಗರಿಯಲ್ಲಿ ಯಾವ ಆಟಗಾರರನ್ನು ರಿಟೈನ್ ಮಾಡಿಕೊಂಡಿದ್ದಾರೆ ಎಂಬುದರ ಪಟ್ಟಿಯನ್ನು ನೋಡೋಣ। ಈ ಪಟ್ಟಿಯು ಕೇವಲ ಎಲೈಟ್ ಕ್ಯಾಟಗರಿಯಲ್ಲಿ ಆಯ್ಕೆಯಾದ ಆಟಗಾರರ ಮಾತ್ರ ಇದ್ದಾರೆ। ಮೊದಲನೆಯದಾಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡವು ಸ್ಟಾರ್ ಡಿಫೆಂಡರ್ ಆದ ಮಹೇಂದರ್ ಸಿಂಗ್ ಮತ್ತು ಮಯೂರ್ ಕದಂ ಮತ್ತು ಪ್ರಮುಖ ಆಲ್-ರೌಂಡರ್ ಆಟಗಾರನ ಜಿಬಿ ಮೋರೇರವನ್ನು ಎಲೈಟ್ ಕ್ಯಾಟಗರಿಯಲ್ಲಿ ಉಳಿಸಿಕೊಂಡಿದೆ। ಇನ್ನು ಎರಡನೆಯದಾಗಿ ಬೆಂಗಾಲ್ ವಾರಿಯರ್ಸ್ ತಂಡವು ಪ್ರಮುಖ ಆಟಗಾರರಾದ ಮನೀಂದರ್ ಸಿಂಗ್, ಆಕಾಶ್ ಪಿಕಲ್ಮುಂಡೆ ಮತ್ತು ನಮ್ಮ ಕರ್ನಾಟಕದ ಕಬಡ್ಡಿ ಆಟಗಾರನಾದ ಮನೋಜ್ ಕೆ ಗೌಡರವರನ್ನು ರಿಟೈನ್ ಮಾಡಿಕೊಂಡಿದೆ। ಇನ್ನು ಕಳೆದ ಆವೃತ್ತಿಯ ಚಾಂಪಿಯನ್ ತಂಡವಾದ ದಬಾಂಗ್ ಡೆಲ್ಲಿ ಕೆಸಿ ತಂಡವು ಆಲ್-ರೌಂಡರ್ ಆಟಗಾರನಾದ ವಿಜಯರವರನ್ನು ತನ್ನಲ್ಲೇ ಉಳಿಸಿಕೊಂಡಿದೆ। ಇನ್ನು ಮತ್ತೊಂದು ತಂಡವಾದ ಗುಜರಾತ್ ಪಾರ್ಥೂನ್ ಜೆಂಟ್ಸ್ ತಂಡವು ರೇಡರ್ಆದ ಸೋನೂರವರನ್ನು ರಿಟೈನ್ ಮಾಡಿಕೊಂಡಿದೆ। ಮತ್ತು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡವು ಪ್ರಮುಖ ಆಟಗಾರನಾದ ಅರ್ಜುನ್ ದೇಸ್ವಾಲ್, ಸಾಹುಲ್ ಕುಮಾರ್ ಅವರನ್ನು ತನ್ನಲ್ಲೇ ಉಳಿಸಿಕೊಂಡಿದೆ। ಪುನೇರಿ ಪಲ್ಟಾನ್ ತಂಡವು ಅವಿನಾಶ್ ನಟರಾಜನ್ ಮತ್ತು ಡಿಫೆಂಡರ್ರಾದ ಸೋಂಬೀರ್ ಅವರನ್ನು ರಿಟೈನ್ ಮಾಡಿಕೊಂಡಿದೆ। ಮತ್ತು ಯು ಮುಂಬಾ ತಂಡವು ತಂಡದ ಪ್ರಮುಖ ಆಟಗಾರನಾದ ರಿಂಕು ಅವರನ್ನು ರಿಟೈನ್ ಮಾಡಿಕೊಂಡಿದೆ। ಮತ್ತು ಯು ಪಿ ಯೋಧಾ ತಂಡವು ನಿತೇಶ್ ಕುಮಾರ್ ಅವರನ್ನು ತನ್ನಲ್ಲೇ ಉಳಿಸಿಕೊಂಡಿದೆ। ಮತ್ತು ಕಳೆದ ಆವೃತ್ತಿಯಲ್ಲಿ ಫೈನಲ್ ಪ್ರವೇಶಿಸಿದ್ದ ತಂಡದ ಪಾಟ್ನಾ ಪೈರೇಟ್ಸ್ ತಂಡವು ತಂಡದ ಪ್ರಮುಖ ಮೂರು ಆಟಗಾರರನ್ನು ರಿಟೈನ್ ಮಾಡಿಕೊಂಡಿದೆ। ಆ ಆಟಗಾರರು ಯಾರು ಎಂದರೆ ನೀರಜ್ ಕುಮಾರ್, ಸಚಿನ್ ಚಂದ್ರಶೇಖರ್ ಮತ್ತು ಮೊಹಮ್ಮದ್ ರೇಜಾ ಶೌದಾಯಿ ರವರನ್ನು ರಿಟೈನ್ ಮಾಡಿಕೊಂಡಿದೆ। ಒಟ್ಟಾರೆಯಾಗಿ ಟೂರ್ನಿಯಲ್ಲಿ ಭಾಗವಹಿಸುವ 12 ತಂಡಗಳು ಎಲ್ಲ ಕ್ಯಾಟಗರಿಯಲ್ಲಿ ರಿಟೈನ್ ಮಾಡಿಕೊಂಡ ಆಟಗಾರರ ಸಂಖ್ಯೆಯು 111 ಆಗಿದೆ। ವಿವಿಧ ಆಟಗಾರರು ಆಗಸ್ಟ್ 5 ಮತ್ತು 6 ರಂದು ಆಕ್ಷನ್ನಲ್ಲಿ ಕಾಣಿಸಿಕೊಳ್ಳುತ್ತಾರೆ। ಈ ಬಾರಿ ಅನೇಕ ತಂಡಗಳು ತಂಡದ ಪ್ರಮುಖ ಆಟಗಾರರನ್ನು ರಿಟೈನ್ ಮಾಡಿಕೊಳ್ಳದೆ ಕೈಬಿಟ್ಟಿದ್ದಾರೆ। ಆ ಪ್ರಮುಖ ಆಟಗಾರರು ಆಕ್ಷನ್ನಲ್ಲಿ ಭಾಗವಹಿಸಲಿದ್ದು ಆ ಆಟಗಾರರು ಯಾರು ಎಂಬುದನ್ನು ನೋಡೋಣ। ಪ್ರಮುಖವಾಗಿ ಬೆಂಗಳೂರು ಬುಲ್ಸ್ ತಂಡದ ನಾಯಕನಾದ ಪವನ್ ಕುಮಾರ್ ಶರಾವತ್ ಅವರು ಈ ಬಾರಿ ರಿಟೈನ್ ಆಗದೆ ಆಕ್ಷನ್ಗೆ ಭಾಗವಹಿಸಲಿದ್ದಾರೆ। ಇನ್ನು ಕಳೆದ ಸೀಸನ್ನಲ್ಲಿ ದಾಖಲೆಯ ಮೊತ್ತಕ್ಕೆ ಹರಾಜಾಗಿದ್ದ ಡುಬ್ಕಿ ಕಿಮ್ ಖ್ಯಾತಿಯ ಪ್ರದೀಪ್ ನೋವಾಲ್ ಅವರು ಈ ಬಾರಿ ರಿಟೈನ್ ಆಗದೆ ಮತ್ತೆ ಆಕ್ಷನ್ಗೆ ಬರಲಿದ್ದಾರೆ। ಇವರುಗಳ ಜೊತೆಗೆ ಯು ಮುಂಬಾ ತಂಡದ ನಾಯಕನಾದ ಭಜನ್ ಲಟರಾಜ್ಲಿರುವರು ಸಹ ಆಕ್ಷನ್ಗೆ ಕಾಣಿಸಿಕೊಳ್ಳಲಿದ್ದು ಈ ಬಾರಿ ಆಕ್ಷನ್ ರೋಚಕವಾಗಿರಲಿದೆ। ಇವರುಗಳ ಜೊತೆಗೆ ಅನೇಕ ಸ್ಟಾರ್ ಆಟಗಾರರು ರಿಟೈನ್ ಆಗದೆ ತಂಡದಿಂದ ಹೊರಬಿದ್ದಿದ್ದು ಯಾವ ಆಟಗಾರ ಯಾವ ತಂಡಕ್ಕೆ ಹೋಗುತ್ತಾನೆ ಮತ್ತು ಎಷ್ಟು ಮೊತ್ತಕ್ಕೆ ಹರಾಜಾಗುತ್ತಾನೆ ಎಂಬುದನ್ನು ನೋಡಲು ಇದೇ ಆಗಸ್ಟ್ 5 ಮತ್ತು 6 ರಂದು ಮುಂಬೈನಲ್ಲಿ ನಡೆಯಲಿರುವ ಹಾಜರು ಪ್ರಕ್ರಿಯೆವರೆಗೂ ಕಾಯಬೇಕಾಗಿದೆ। ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಎ ಎ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮಸ್ಕಾರ। I don't ever slow up, no I don't take shit, I got no love for the fake.